ಶ್ರೀ ಗೌರಿ ಚಾನೆಲ್ ಗೆ ಸುಸ್ವಾಗತ. ಇವತ್ತು ನಾವು ಉಪ್ಪಿಟ್ಟು ಮಾಡೋದನ್ನು ನೋಡೋಣ. ಬನ್ನಿ, ಫಸ್ಟ್ ರವೆನ ಹುರ್ಕೊಳ್ಳಿ ಚೆನ್ನಾಗಿ. ಬೇಡ ಅಂದ್ರೆ ಹಂಗೆ ರವೆನ ಹಾಕಬಹುದು ಕೂಡ. ರವೆ ಹುರ್ಗಿದ್ದು ಮುಗಿತು ಫ್ರೆಂಡ್ಸ್. ಬನ್ನಿ, ಈಗ ನೆಕ್ಸ್ಟ್ ಆಫ್ ದ ಗ್ಯಾಸ್. ಈಗ ನಾವು ಸ್ವಲ್ಪ ಎಣ್ಣೆನ ಬಾಂಡ್ಲಿಗೆ ಹಾಕಿಟ್ಕೋಬೇಕು. ಆಮೇಲೆ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡು ನೋಡಿ, ಈ ತರ ಅದನ್ನ ಕಾಯಕ್ಕಿಡಬೇಕು. ಕಾದ ನಂತರ ನೋಡಿ, ನಮ್ಮ ಮಮ್ಮಿ ಈ ತರ ಕಟ್ ಮಾಡ್ಕೊಟ್ಟಿದ್ದಾರೆ. ಇದು ಉಪ್ಪಿಟ್ಟಿಗೆ ಏನ್ ಬೇಕು ಅಂತ ನೋಡಿ. ಈಗ ಎಣ್ಣೆ ಕಾದಾದ್ಮೇಲೆ ಶುಂಠಿ ಫಸ್ಟ್ ಗೆ ಸಾಸಿವೆ ಕಾಳು ಹಾಕ್ಬೇಕು. ಅದ ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬೇಕು. ಅದ್ರ ನಂತರ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕಬೇಕು. ಅದ್ರ ನಂತರ ಮೆಣಸಿನಕಾಯಿ ಹಾಕಬೇಕು. ಅದ್ರ ನಂತರ ಈ ಕೊತ್ತಂಬರಿ ಕರಿಬೇವು ಹಾಕ್ಬೇಕು. ಅದ್ರ ನಂತರ ಕೊತ್ತಂಬರಿ, ನೀವು ಎಷ್ಟು ಸೈಜಿನ ಕಪ್ ಅಲ್ಲಿ ತಗೊಂಡಿದ್ರಲ್ಲ, ನಿಮಗೆ ಉದುರುದ್ರು ಬೇಕಂದ್ರೆ 2 ಕಪ್ ಹಾಕಿ, ಉದುರು ಬೇಡಪ್ಪ ಅಂದ್ರೆ 3 ಕಪ್ ಹಾಕಿ. ಆಮೇಲೆ ಇದು ವಾಟರ್ ಹಾಕಿ, ಆಮೇಲೆ ವಾಟರ್ ಸ್ವಲ್ಪ ಆದ್ಮೇಲೆ ಈ ಆಲ್ರೆಡಿ ಸಾಸಿವೆ ಹಾಕಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ನೋಡಿ. ಮೆಣಸಿನಕಾಯಿ ಹಾಕ್ಬೇಕು. ಆಮೇಲೆ ಈಗ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕೋಣ. ಬನ್ನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಮತ್ತೆ ಈರುಳ್ಳಿ ಹಾಕೋಣ. ಸ್ವಲ್ಪ ಒಂದು ಬದನೆ ಹಾಕಿದ್ರೆ ಈಗ ಈರುಳ್ಳಿ ಹಾಕೋಣ. ಫ್ರೆಂಡ್ಸ್ ಈಗ ಜೀರಿಗೆ ಹಾಕೋಣ. ಬನ್ನಿ, ಈ ಆಯ್ತದ ಲೋಟದಲ್ಲಿ 2.5 ಹಾಕ್ತೀವಿ. ನೋಡಿ, ಈಗ 2 ಕಪ್ ಹಾಕ್ತೀವಿ. ಎರಡೂವರೆ ಕಪ್ ಹಾಕ್ತೀವಿ. ಆಯ್ತು ನೋಡಿ, 2.5 ಕಪ್ಪು 2.5 ಕಪ್ಪು ನೀರ್ ಹಾಕಿದಾಯ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಫ್ರೆಂಡ್ಸ್ ಈಗ ನೀರ್ ಕುದಿ ಬರುತ್ತಲ್ಲ, ಆಮೇಲೆ ಉಪ್ಪಿಟ್ಟಿನ ರವೆ ನೀವು ಹುರ್ಕೊಂಡಿ ಹಂಗಾರ ಹಾಕೊಳ್ಳಿ. ನಾವು ನೀರ್ ಕುದಿ ಬರೋ ಮಟ್ಟ ಸ್ವಲ್ಪ ಪ್ಲೇಟ್ ಮುಚ್ಚಬೇಕು. ಮುಚ್ಚಿದಾಯ್ತು, ಈಗ ಕುದಿ ಬಂದಿದೆ. ನಾವು ಈಗ ರವೆ ಹಾಕ್ಬೇಕು. ಈಗ ನಾವು ಕಲಿಸ್ಕೋಬೇಕು, ಹುರಿದಿಂದ ಮಾಡಬೇಕು. ನಮ್ಮ ಮಮ್ಮಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಉಪ್ಪಿಟ್ಟು ಮಾಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಈ ತರ ಗಟ್ಟಿ ಆದ್ಮೇಲೆ 2 ನಿಮಿಷ ಪಾತ್ರೆಯಲ್ಲೇ ಬಿಡಿ, ಸ್ಮಾಲ್ ಫ್ಲೇಮ್ ಅಲ್ಲೇ ಇರಲಿ ಗ್ಯಾಸ್ ನೋಡಿ. ಆಮೇಲೆ ಒಂದು 5 ಸೆಕೆಂಡ್ಸ್ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡಿ. ಇಲ್ಲಾಂದ್ರೆ ಬಿಸಿ ಬಿಸಿದೆ ಬೇಕು ಅಂದ್ರೆ ಹಾಗೆ ತಿನ್ಬೋದು. ನೋಡಿ, ಉಪ್ಪಿಟ್ಟು ರೆಡಿ ಆಯ್ತು. ಉಪ್ಪಿಟ್ಟನ್ನ ಇನ್ನೂ 2 ನಿಮಿಷ ಬಿಡಬೇಕು ನೋಡಿ.
ಸ್ಮಾಲ್ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಈಗ ಮುಚ್ಚಬೇಕು ನೋಡಿ ಸ್ಮಾಲ್ ಫ್ಲೇಮ್ ಅಲ್ಲಿ ಇದೆ ನೋಡಿ ಕೆಲವರು ಫಸ್ಟ್ ಗೆ ಹಾಕ್ತಾರೆ ನಿಂಬೆ ಹುಳಿನ ನಾವು ಎಲ್ಲ ಹಾಳ್ಕೊಳ್ಳಬೇಕಾದರ ಟೈಮ್ ಅಲ್ಲಿ ನಿಂಬೆ ಹುಳಿ ಹಿಂಡ್ತೀವಿ ಹಾಕ್ತೀವಿ ನೋಡಿ ಸ್ವಲ್ಪ ಕಲಸ್ಕೊಬೇಕು ನೋಡಿ ಈ ತರ ಎಲ್ಲ ಗೋರಾಡ್ಸ್ಕೊಳ್ಳಿ ಅದರ ನಂತರ ನಿಮಗೆ ಬೇಕಿದ್ರೆ ಹಳ್ಕೊಬೇಕು ಅಂದ್ರೆ ಸ್ವಲ್ಪ ಒಂದು 5 ಮಿನಿಟ್ಸ್ ಪ್ಲೇಟ್ ಮುಚ್ಚಿಡಿ ಹಳ್ಡುತ್ತೆ ಫ್ರೆಂಡ್ಸ್ ನಾವು ಚಿಕ್ಕ ಬೌಲ್ ಅಲ್ಲಿ ಹಾಕೋಣ ಅಂತಾನೆ ಇದ್ದೆ ಆದ್ರೆ ಈ ಸೈಡಿಗೆ ಕೈ ಸುಡುತ್ತೆ ಅಂತ ದೊಡ್ಡ ಬಟ್ಲು ತಗೊಂಡಿದ್ದೀನಿ ಈಗ ಹಳ್ಡುತ್ತೆ ಬನ್ನಿ ಈಗ ಪ್ಲೇಟ್ ತಗೋ ನೋಡಿ ಹಳ್ಳಿದೆ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೊಳ್ಳಿ ಮೇಲಿನ ಕೆಳಗೆ ಕೆಳಗಿನ ಮೇಲೆ ಆತರ ಮಾಡಿದ್ರೆ ಸ್ವಲ್ಪ ಇಷ್ಟ ಆಗಬಹುದು ನೋಡಿ ಈಗ ನಾನು ದೊಡ್ಡ ಬಟ್ಲಿಗೆ ಹಾಕ್ತಿದ್ದೀನಿ ಬಟ್ಲಿಂದ ಪ್ಲೇಟಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ನೋಡ್ಲಿಕ್ಕೆ ನೋಡಿ ಇದ್ರ ಮೇಲೆ ಸ್ವಲ್ಪ ಖಾರ ಹಾಕೊಂಡು ತಿನ್ಬಹುದು ಗೋ ಟು ಫುಡ್ ಥಿಂಗ್ ಸೈಡ್ ಆ ಪ್ಲೇಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ರೆಡಿ ದ ಉಪ್ಪಿಟ್ ತಿನ್ನದ್ರಿ ಮತ್ತೇನಾದ್ರಿ ಸಿರಪಿ ರೆಸಿಪಿ ಬೇಕಾಗಿದ್ರೆ ಹೇಳಿ ಮಾಡಿ ತೋರಿಸ್ತೀನಿ.